ಕೋವಿಡ್ ಜಾಸ್ತಿ ಆಗ್ತಾ ಇದೆ ಒಂದ ಕಡೆ ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ಕೂಡ ತಪ್ಪು ಜಾರಿ ಆಗಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದಿಂದ ನಿಯಮ ಮಾಡಿದ್ದಾರೆ ಆದರೆ ಎಲ್ಲೂ ಕೂಡ ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ತಪ್ಪು ಜಾರಿ ಆಗ್ತಾ ಇಲ್ಲ ಎಂದಿನ ಅಂತೂ ಕೂಡ ಇದೆ ಕೋವಿಡ್ ಸಂಖ್ಯೆ ಕೂಡ ದಿನದಿಂದ ಹೆಚ್ಚಾಗ್ತಾ ಇದೆ ಅದಕ್ಕೆ ಇವತ್ತು ಕೆಡಿಪಿ ಸಭೆಗೆ ಸಂಬಂಧಪಟ್ಟಂತ ವಿಶೇಷ ಸಭೆಯನ್ನ ನಾವು ಮಾಡಿದ್ರಿ ಕೋವಿಡ್ ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರಿಗೆ ಹೊಂದಿಕೊಂಡು ಇರೋದ್ರಿಂದ ಕೂಡ ಇಲ್ಲಿ ಈಗ ಜಾಸ್ತಿ ಆಗ್ತಾ ಇದೆ ದಿನದಿನ ಡಬಲ್ ತ್ರಿಬಲ್ ಟೈಮ್ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ವಿಶೇಷವಾಗಿ ಮದುವೆಗಳು ಜಾತ್ರೆ ಇದು ಬಹಳ ಬೆಂಗಳೂರು ಗ್ರಾಮಾಂತರದಲ್ಲಿ ಊರಹಬ್ಬಗಳು ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಇನ್ನು ಮುಂದೆ ಮದುವೆಗಳಿಗೆ ನಿಯಂತ್ರಣ ಮಾಡುವಂತ ದೃಷ್ಟಿಯಿಂದ ಯಾರು ಚೌಟ್ರಿ ಓನರ್ಸ್ ಇದ್ದಾರೆ ಯಾರು ಈ ತರ ನಮ್ಮ ಏನು ನಿಬಂಧನೆಗಳಿದೆ ಸಂಖ್ಯೆ ಸೇರಬೇಕು 200 ಜನ 50 ಜನ ಈ ತರದೆಲ್ಲ ಗೈಡ್ಲೈನ್ಸ್ ಅದಕ್ಕಿಂತ ಜಾಸ್ತಿ ಇದ್ರೆ ಮದುವೆ ಮನೆಯರ ಮೇಲೆ ಆಕ್ಷನ್ ಅಲ್ಲ ಯಾರು ಚೌಟ್ರಿ ಮಾಲೀಕರು ಇದ್ದಾರೆ ಅವರ ಮೇಲೆ 6 ತಿಂಗಳ ಕಾಲ ಅವರನ್ನ ಚೌಟ್ರಿ ಮುಚ್ಚಿಸಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಈ ವಾರದೊಳಗಡೆ ಪ್ರತಿ ಮನೆಗೂನು ಒಂದು ಪಾಂಪ್ಲೆಟ್ ಅನ್ನು ಪ್ರಿಂಟ್ ಮಾಡಿ ನಮ್ಮ ಜಿಲ್ಲಾಡಳಿತದಿಂದ ಏನು ಕೋವಿಡ್ ಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಏನು ಮಾಡಬಾರದು ಇವೆರಡನ್ನೂ ಕೂಡ ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಮನೆಗೂ ರೀಚ್ ಮಾಡುವಂಥದ್ದಕ್ಕೆ ನಾವು ಮಾಡಿದ್ದೀರಿ ಅದೇ ರೀತಿ ಹಾಸ್ಟೆಲ್ಗಳೆಲ್ಲನೂ ಕೂಡ ಈಗ ಯಾವ್ಯಾವುದು ಹಾಸ್ಟೆಲ್ಗಳಿದೆ ಅದನ್ನೆಲ್ಲ ಅವನ್ನ ತೆಗೆದುಕೊಂಡು 10th ಬಿಟ್ಟರೆ ಉಳಿದವರಿಗೆಲ್ಲ ಯಾವುದು ಎಕ್ಸಾಮ್ಸ್ ಇಲ್ಲ ಏನೂ ಇಲ್ಲ ಆ ದೃಷ್ಟಿಯಿಂದ ಎಲ್ಲ ಹಾಸ್ಟೆಲ್ಗಳನ್ನ ಕೋವಿಡ್ ಕೇರ್ ಸೆಂಟರ್ ಮಾಡುವಂಥದ್ದಕ್ಕೆ ಯಾಕಂದ್ರೆ ಜಾಸ್ತಿಯಾಗಿ ಆಸ್ಪತ್ರೆಗಳೆಲ್ಲ ನಮ್ಮದು ಏನು ಬೆಡ್ಸ್ ಇತ್ತು ಅದು ಆಲ್ಮೋಸ್ಟ್ ಆಲ್ ಮುಗಿತಾ ಬರ್ತಾ ಇತ್ತು ಕೆಲವು ಕಡೆ ಹೊಸಕೋಟೆಯಲ್ಲಂತೂ ಎಷ್ಟು ಬೆಡ್ ಕೊಟ್ಟಿದ್ರು ಅಷ್ಟು ಮುಗಿದೋಗಿದೆ ನೆಲಮಂಗಲ ಮತ್ತು ದೇವನಹಳ್ಳಿ ಇದರಲ್ಲಿ ಒಂದು 50% ಖಾಲಿ ಇದೆ ಅದಕ್ಕೋಸ್ಕರ ನಾವು ಕಳೆದ ಬಾರಿ ಏನು ನಾವು 3-4 ತಿಂಗಳ ಕಾಲ ಯಾವ ರೀತಿ ಆಸ್ಪತ್ರೆಗಳನ್ನ ಅರೇಂಜ್ ಮಾಡಿದ್ವಿ ಈ ಬಾರಿ ಅಡ್ವಾನ್ಸ್ ಆಗಿ ಅವರಿಗೆಲ್ಲ ನೋಟಿಸ್ಗಳು ಸರ್ವ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಯಾವ್ಯಾವ ಎಷ್ಟೆಷ್ಟು ಬೆಡ್ಸ್ ಬೇಕು ಯಾವ್ಯಾವ ಪ್ರತಿ 10 ಡೇಸ್ಗೆ ಎಷ್ಟು ಬೆಡ್ ಬೇಕಾಗ್ತದೆ ಅನ್ನೋದು ಈಗಲೇ ಚಾರ್ಟ್ ಕೊಟ್ಬಿಡ್ಬೇಕು ಎಲ್ಲ ಆಸ್ಪತ್ರೆಗಳಿಗೂ ಅಂತ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ ಇದುವರೆಗೂ ಬೆಂಗಳೂರು ಗ್ರಾಮಾಂತರದಲ್ಲಿ 71,023 ಜನರಿಗೆ ಕೋವಿಡ್ ಲಸಿಕೆಯನ್ನು ಹಾಕಿದ್ದೀರಿ ಇನ್ನು ಮುಂದೆ ಇನ್ನೂ ಜಾಸ್ತಿ ಮಾಡುವಂಥ ದೃಷ್ಟಿಯಿಂದ ಈಗ ಕೋವಿಡ್ ಲಸಿಕೆನೂ ಕೂಡ ಬಂದಿದೆ ಸುಮಾರು 12 ಲಕ್ಷ ಕೋವಿಡ್ ಲಸಿಕೆನೂ ಬಂದಿದೆ ಈಗ ಆ ದೃಷ್ಟಿಯಿಂದ ಇಮ್ಮಿಡಿಯೇಟ್ ಆಗಿ ಲಸಿಕೆ ಹಾಕುವಂಥದ್ದನ್ನು ಜಾಸ್ತಿ ಮಾಡಬೇಕು ಮತ್ತು ಅವೇರ್ನೆಸ್ ಮಾಡಬೇಕು ಆಸ್ಪತ್ರೆಗಳ ಅರೇಂಜ್ಮೆಂಟ್ ಆಗಬೇಕು ಇಮ್ಮಿಡಿಯೇಟ್ ಆಗಿ ಎಲ್ಲ ಕಡೆ ಆಸ್ಪತ್ರೆಗಳಿಗೆ ಕಳೆದ ಬಾರಿ ಏನು ಕೋವಿಡ್ ಬಂದಾಗ ಪೇಷಂಟ್ಸ್ಗಳಿಗೆ ಆಸ್ಪತ್ರೆ ದೊರಕಿದೆ ರಸ್ತೆಗಳಲ್ಲೇ ನಿಂತ್ಕೊಳ್ಳೋವಂಥದ್ದು ಹಾರ್ಟ್ ಅಟ್ಯಾಕ್ ಆಗಿತ್ತು ಆತ್ಮಹತ್ಯೆಗಳಾಗಿತ್ತು ಈ ಸರಿ ಆ ಥರ ಯಾವುದೇ ರೀತಿ ಆಗದಂಗೆ ಕ್ರಮ ತೆಗೆದುಕೊಳ್ಳೋಕ್ಕೆ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಮತ್ತು ಕೋವಿಡ್ ಕೇರ್ ಸೆಂಟರ್ಗಳನ್ನ ಹಾಸ್ಟೆಲ್ಗಳಲ್ಲಿ ಮಾಡುವಂಥದ್ದು ಈಗಲಿಂದನೇ ಮಾಡಬೇಕು ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಈ ಕೋವಿಡ್ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಇದನ್ನು ಕೆಲಸ ಮಾಡಬೇಕು ಅಂತ ಹೇಳಿದೆ ಅದೇ ರೀತಿ ಕುಡಿಯೋ ನೀರದು ಸಮಸ್ಯೆ ಆಗ್ತಾ ಇದೆ ನಾನು ಕೋವಿಡ್ ಆದಮೇಲೆ ಕುಡಿಯೋ ನೀರದು ಕೂಡ ಟಾಸ್ಕ್ ಫೋರ್ಸ್ಗೆ ಮೀಟಿಂಗ್ ಕರಿತೀನಿ ಈ ವಾರದಲ್ಲಿ ನಾನು ಸ್ಟೇಟ್ ಲೆವೆಲ್ ಮೀಟಿಂಗ್ ಕರೆದು ಯಾವುದ್ಯಾವುದು ಬರ ತಾಲೂಕುಗಳನ್ನು ಡಿಕ್ಲೇರ್ ಮಾಡ್ತೀನಿ ಅದಕ್ಕೆ ಮುಂಚೆ ಇವತ್ತು ಕುಡಿಯೋ ನೀರಿಗೆ ಇಲ್ಲಿ ಈಗಾಗಲೇ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗಲದಲ್ಲಿ 31 ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತಾ ಇದ್ರಿ ಖಾಸಗಿ ಕೊಳವೆ ಬಾವಿಗಳನ್ನು 28 ತೆಗೆದುಕೊಂಡಿದ್ದೀರಿ ಒಟ್ಟು ಈ ಕುಡಿಯೋ ನೀರಿಗೆ ಇನ್ನೊಂದು 2-3 ತಿಂಗಳ ಕಾಲ ಮಳೆ ಬರೋವರೆಗೂ 2-3 ತಿಂಗಳ ಕಾಲ ಯಾವುದೇ ರೀತಿ ಸಮಸ್ಯೆ ಬರದಂಗೆ ಕುಡಿಯೋ ನೀರಿಗೆ ಕ್ರಮ ತೆಗೆದುಕೊಳ್ಳೋಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀನಿ ಒಟ್ಟಾರೆ ಇವತ್ತು ಕೋವಿಡ್ ಕಂಟ್ರೋಲ್ ಮಾಡುವಂಥದ್ದು ಪ್ರಮುಖವಾದಂಥ ನಮ್ಮ ಇವತ್ತಿನ ಸಬ್ಜೆಕ್ಟ್ ಸೊ ಆ ದೃಷ್ಟಿಯಿಂದ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಮದುವೆಗಳಂತೂ ಯಥೇಚ್ಛವಾಗಿ ಏನು ಮದುವೆಯಾಗಿ ನಡೀತಾ ಇತ್ತು ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ಕಡೆ ಇದು ಬೀಗ ರೂಟ್ಗಳು ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ 2,000-3,000 ಅದಕ್ಕೆ ಕಟ್ಟುನಿಟ್ಟಿನ ನಿಬಂಧನೆಗಳು ಮಾಡುವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಳೋಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ಉಳಿದಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ